ಮಾಡುವ ಅಭಿಮಾನ. ಇವತ್ತು ದಿನದಲ್ಲಿ ಕೆಆರ್ಪುರಂ ತಾಲೂಕು ಮಾದೇಪುರ ಕ್ಷೇತ್ರ ಕ್ಯಾಲ್ಸಿನಹಳ್ಳಿ ಗ್ರಾಮದಲ್ಲಿ ಸರಿಸುಮಾರು 40-50 ವರ್ಷಗಳಿಂದ ವಾಸವಾಗಿರುವಂತಹ ನನ್ನ ಮಾದಿಗ ಸಮುದಾಯದ ಕುಟುಂಬಗಳಿಗೆ, ಒಂದು ಮನೆಯಲ್ಲಿ 3-4 ಕುಟುಂಬಗಳು ವಾಸವಾಗಿದ್ದು, ಇದುವರೆಗೂ ರಾಜಕಾರಣಿಗಳು ಹುಸಿ ಭರವಸೆಗಳನ್ನ ಕೊಟ್ಕೊಂಡು ಅವರ ಬೇಳೆಗಳನ್ನ ಬೇಯಿಸ್ಕೊಂಡು ಇದುವರೆಗೂ ಯಾವುದೇ ಹಕ್ಕುಪತ್ರ ಕೊಡದೆ ಮನೆಗಳಿಗೆ ಕರೆಂಟು ಕೂಡ ಸಂಪರ್ಕವು ಕೂಡ ಕೊಡದೆ ಮನೆಗಳಿಗೆ ಕುಡಿಯೋಕ್ಕೆ ನೀರುಗಳು ಕೂಡ ಕೊಡದೆ ಆಧಾರ್ ಕಾರ್ಡ್ಗಳು ಮಾತ್ರ ಮಾಡಿಸಿ, ವೋಟರ್ ಐ ಡಿಗಳು ಮಾತ್ರ ಮಾಡಿಸಿ, ವೋಟ್ ಬ್ಯಾಂಕ್ಗಳು ಮಾಡಿಕೊಂಡು 40-50 ವರ್ಷಗಳಿಂದ ನನ್ನ ಮಾದಿಗ ಸಮುದಾಯದವ್ರನ್ನ ಬಲಿಪಶುವರನ್ನಾಗಿ ಮಾಡಿ ಇದುವರೆಗೂ ಯಾವುದೇ ಸರ್ಕಾರದಿಂದ ಬರುವಂಥ ಮೂಲಭೂತ ಸೌಕರ್ಯಗಳನ್ನೂ ಕೂಡ ನಾವು ಪಡ್ಕೊಳ್ಳೋಕೆ ಆಗದಿರುವಂತಹ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ನಾವು ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರಂ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಮಶಾನಕ್ಕಾಗಿ ಎಣಗಳಿಕ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಹಕ್ಕುಪತ್ರಗಳಿಗಾಗಿ ಇವತ್ತು ದಿನದಲ್ಲಿ ಹೆಣ್ಣು ಮಕ್ಕಳು, ನನ್ನ ತಾಯಂದಿರು, ವೃದ್ಧರು, ಬುದ್ಧಿಜೀವಿಗಳು ಇವರೆಲ್ಲ ಸೇರಿಕೊಂಡು, ನನ್ನ ಸಮುದಾಯದ ಯುವ ಮುಖಂಡರುಗಳೆಲ್ಲ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮೂಲಕವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡುವ ವಿಚಾರವಾಗಿ ನಾವು ಇವತ್ತು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಶಾಂತಿಯುತವಾದಂತಹ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ದಿನವರೆಗೂ ಇಡೀ ಕರ್ನಾಟಕ ರಾಜ್ಯವುದ್ದಕ್ಕೂ ನನ್ನ ಸಮುದಾಯಕ್ಕೆ ಆಗ್ತಿರುವಂತಹ ಅನ್ಯಾಯವನ್ನು ಜಾಂಬಾಯಿ ವಸನ ಸಂಘಟನೆ ಖಂಡಿಸಿ ಇವತ್ತು ನನ್ನ ಜೊತೆಯಲ್ಲಿ ಜೊತೆಗೂಡಿಕೊಂಡು ರಾಜ್ಯಸಭೆಗೆ ಗೌರವ ಅಧ್ಯಕ್ಷರಾದಂತಹ ನಾರಾಯಣಸ್ವಾಮಣ್ಣವರು, ಚಂದ್ರಣ್ಣವರು ಮತ್ತು ಹಲವಾರು ನನ್ನ ಸಮುದಾಯದ ಯುವ ಮುಖಂಡರುಗಳೆಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಪ್ರತಿಭಟನೆಗೆ ನಮ್ಮ ನೋವಿನ ಅಳಿಲು ತಾಲೂಕು ದಂಡಾಧಿಕಾರಿಗಳ ಹತ್ರ ನಾವು ಹೇಳ್ಕೊಳ್ಳಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಸರ್, ಇದೆಲ್ಲ ಈಗಿಂದಲೇ ಹಲವಾರು ಬಾರಿ ಮಾಡಿದ್ರು, ಅವಾಗ ಏನು ಭರವಸೆ ಕೊಟ್ಟದ್ದು? ಏನು ಇದೇ ರೀತಿಯೇ ಹುಸಿ ಭರವಸೆಗಳು ತಾಲೂಕು ದಂಡಾಧಿಕಾರಿಗಳು ಹೆಣ ಇಟ್ಕೊಂಡು ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಸರಿ, ಸುಮಾರು 6 ತಿಂಗಳು ಹಿಂದ್ಗಡೆ, 6 ತಿಂಗಳು ವರ್ಷದ ಹಿಂದ್ಗಡೆ ಕೂಡ ಇದುವರೆಗೂ ಕೂಡ ಮಶಾಣ ನಮಗೆ ಮಂಜೂರು ಮಾಡಿಕೊಟ್ಟಿಲ್ಲ. 94C ಅಡಿಯಲ್ಲಿ ನಾವು ಅರ್ಜಿಗಳು ಹಾಕ್ಕೊಂಡಿದ್ರು ಕೂಡ, ಮುನಿರಾಜ್ ಅಂತ ಹೇಳೋ ಹುಡುಗ ಇದ್ದಾನೆ, ಊಡಿ ಗ್ರಾಮದಲ್ಲಿ ಇರುವಂತಹ ಇದುವರೆಗೂ ಕೂಡ ಹುಡುಗ ಇದುವರೆಗೂ ಕೂಡ ಮಕ್ಕಳನ್ನ ಹಾಕೊಂಡು ಕಿವಿ ಕೇಳಿಸಲ್ಲ, ಮಾತು ಬರಲ್ಲ ಮಕ್ಕಳಿಗೆ, ಅಂತ ಮಕ್ಕಳನ್ನ ಹಾಕೊಂಡು ಜೀವನ ಮಾಡ್ತಾ ಇದ್ದೀನಿ. ಇದುವರೆಗೂ ಹಕ್ಕುಪತ್ರ ಅವ್ರಿಗೂ ಕೂಡ ಕೊಟ್ಟಿದೆ. ಇಲ್ಲಿ ನೀವು ನೋಡಿರ್ಬೋದು ಕೂತಿರುವಂತಹ ಹೆಣ್ಣುಮಕ್ಕಳು, ವೃದ್ಧರು ಎಲ್ಲರೂ ಒಂದು ಮನೆಯಲ್ಲಿ 2-3 ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ನಾವು ಹಲವಾರು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ರು ಕೂಡ ರಾಜಕೀಯಗಳ ಚೇಳಗಳ ಥರ ಕೆಲಸಗಳು ಮಾಡುವಂತಹ ಕೆಲವು ಅಧಿಕಾರಿಗಳು ಇವತ್ತು ತನಕ ನಮಗೆ ಹಕ್ಕುಪತ್ರಗಳು ಕೊಟ್ಟಿದೆ. ಈಗ ಬಂದಿರುವಂತಹ ತಾಲೂಕು ದಂಡಾಧಿಕಾರಿಗಳ ಮೇರೆಗೆ ನಾವು ಇವತ್ತು ಮನವಿ ಕೊಟ್ಟು ನಾವು ಒಂದು ಹೋರಾಟದ ರೂಪವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ.